ಹಾವೇರಿ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ವೈಯಕ್ತಿಕವಾಗಿ ಅವ್ರಿಗೆ ಇಷ್ಟ ಆಯಿತು ಇಲ್ವೋ ಗೊತ್ತಿಲ್ಲ ಆದರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಕಾಂಗ್ರೆಸ್ನಿಂದ ಆನಂದ್ ಘಟ್ಟದೆಯವರ ಮಟ್ಟ ಈ ಹಿಂದೆ ಅವರ ತಂದೆ ಶಾಸಕರಾಗಿದ್ದರು ಕ್ಷೇತ್ರಗಳಲ್ಲಿ ಇದು ಇದು ಕೂಡ ಒಂದು ಅಷ್ಟು ಟೈಟ್ಗಳಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅನ್ನೋ ಪದವಿ ಅಚಾನಕ್ ಆಗಿ ಸಿಕ್ಕಿದ್ದು ಕಷ್ಟಪಟ್ಟೇನು ಓಕೆ ಸೊ ಹಾಗಾಗಿ ಅವರು ಬಸವರಾಜ ಬೊಮ್ಮಾಯಿ ಅಷ್ಟೇ ಯಾಕೆಂದ್ರೆ ಅವರು ಮುಖ್ಯಮಂತ್ರಿಯಾಗ ಅಧಿಕಾರ ಅನುಭವಿಸಿದ್ರು ಒಬ್ಬ ಎಂ ಎಲ್ ಎನ್ನ ಅಂತ ಎದೆ ತಟ್ಟಿ ಹೇಳಿಕೊಳ್ಳುವಂತ ಸಾಧನೆ ಏನ್ ಮಾಡಿಲ್ಲ ಆದ್ರೂ ಟಿಕೆಟ್ ಯಾಕೆ ಕೊಟ್ರು ಎಮ್ ಎಲ್ ಎ ಸಿಟ್ಟಿಂಗ್ ಇದಾರೆ ಪಾಪ ಸೋತಿದರೆ ಕೊಟ್ಟಿದ್ರೆ ಆಗಿರೋದು ಅಲ್ಲಿ ಈಶ್ವರಪ್ಪನ ಮಗನ್ ಕೇಳ್ತಾ ಇದ್ರು ಆ ಇನ್ನೊಬ್ರು ಯಾರು ಶರಣ್ ಹಿಂಗ ಯಾರ್ಯಾರೋ ಕೇಳ್ತಾ ಇದ್ರು ಅವ್ರೆಲ್ಲಾರ್ಗು ಬಿಟ್ಟು ಕರ್ಕ ಬಂದ್ ಇವ್ರ್ ಕೊಟ್ಟವ್ರೆ ಅಲ್ಲಿ ಮೊನ್ನೆ ಎಂಎಲ್ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಪಡೆದಂತ ಮತ ಆರು ಲಕ್ಷದ ಅರವತ್ತೆರಡು ಸಾವಿರ ಆ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಯಾಕಂದ್ರೆ ಇಲ್ಲಿ ಶಿರಾಟಿ ಗದಗ ರೋಣ ಹಾನಗಲ್ ಹಾವೇರಿ ಬ್ಯಾಡಗಿ ಹಿರೇಕೆರೂರು ರಾಣಿಬೆನ್ನೂರು ಸೇರುತ್ತೆ ಆರು ಲಕ್ಷದ ಅರವತ್ತೆರಡು ಸಾವಿರ ಮತ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿದ್ದಿದ್ರೆ ಐದು ಲಕ್ಷದ ಎಂಬತ್ತು ಸಾವಿರ ಮತ ಬಿಜೆಪಿ ಅಭ್ಯರ್ಥಿಗಳು ಬಿದ್ದಿದೆ ಜೆಡಿಎಸ್ ಒಂದು ಇಪ್ಪತ್ತೊಂದು ಸಾವಿರ ಪ್ರಮುಖವಾದ ವಿಚಾರ ಅಂತಂದ್ರೆ ಎಂಬತ್ತೆರಡು ಸಾವಿರ ಮತಗಳ ಹಂತದಲ್ಲಿ ಕಾಂಗ್ರೆಸ್ ಮುಂದೆ ಇದೆ ಹೌದು ಬೊಮ್ಮಾಯಿ ಕ್ಷೇತ್ರ ಸಿಗ್ಗಾವಿ ಕೂಡ ಧಾರವಾಡ ಎಲ್ಲಾ ಅಂಕಿಅಂಶಗಳನ್ನ ಲೆಕ್ಕ ಹಾಕ್ತಾಗ ಈಗ ಇಲ್ಲಿ ಹೈಯಿಂದ ಕುರುಬ ಸಮುದಾಯ ಅಲ್ಪಸಂಖ್ಯಾತರು ಹೈಯಿಂದ ಓಟ್ ಎಲ್ಲ ಕನ್ಸಾಲ್ಡೇಟ್ ಆಗಿದೆ ಬೊಮ್ಮಾಯಿ ವಿರುದ್ಧವಾಗಿ ಕತ್ತಿ ಗುರಾಣಿ ಹಿಡ್ಕೊಂಡು ಅಲೆ ಯುದ್ಧ ಮಾಡ್ತಾರೆ ಕಾಂಗ್ರೆಸ್ ಅವರು ಅಲ್ಲಿ ಏನ್ ಈ ಭಾಗದ ಶಾಸಕರೇನು ಬರ್ತಾರಲ್ಲ ಇಲ್ಲಿ ಒಂದೇ ಬಿಜೆಪಿ ಶಾಸಕ ಏಳು ಜನ ಕಾಂಗ್ರೆಸ್ ಅದು ಶಿರಾಟಿ ಚಂದು ಲಮಾಣಿ ಬಿಟ್ರೆ ಇನ್ನೆಲ್ಲ ಕಾಂಗ್ರೆಸ್ ಎಲ್ಲರೂ ಬೊಮ್ಮಾಯಿಯನ್ನ ಸೋಲಿಸ್ತೀವಿ ಅಂತ ಶಬ್ದ ಮಾಡಿದ್ದಾರೆ ಯಾರು ಬೊಮ್ಮಾಯಿ ಜೊತೆ ರಾಜ್ಯ ಆಗೋದಿಲ್ಲ ಯಾಕಂದ್ರೆ ಬೊಮ್ಮಾಯಿ ಫೈಟಿಂಗ್ ಮಾಸ್ಟ್ ಅಲ್ಲ ಫೈಟ್ ಮಾಡಿ ಗೆದ್ದಿಲ್ಲ ಫಿಕ್ಸ್ ಮಾಡ್ಕೊಂಡು ಗೆದ್ದವ್ರೆ ಬಹುತೇಕರ ಚರ್ಚೆ ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಗೆಲ್ತಾರ್ದ ಫಿಕ್ಸ್ ಮಾಡ್ಕೊಂಡಿ ಅಂತ ಚರ್ಚೆ ಮಾಡ್ತಾರೆ ಕೆಲವರು ಅಲ್ಲಿ ಆ ಭಾಗದಲ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಚರ್ಚೆ ಮಾಡ್ತಾರೆ ಬಟ್ ಈಗ ರಿಯಲ್ ಫೈಟ್ ಬಂದಿದೆ ಈಗ ಶಿಗ್ಗಾವಿನಲ್ಲಿ ಫಿಕ್ಸ್ ಮಾಡ್ಕೊಳಕು ಅವೇರಿ ಲೋಕಸಭೆ ಗೆದ್ದಾಗ ಫಿಕ್ಸ್ ಮಾಡ್ಕೊಳ್ಳೋ ಬಹಳ ಕಷ್ಟ ಬಟ್ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಸೋತ್ ಬಿಡ್ತಾರಾ ಅನ್ನೋ ಚರ್ಚೆಗಳು ಬಹಳ ಇದೆ ಆನಂದ್ ಗಡ್ ದೇವರ ಮಟ್ಟ ಚುನಾವಣೆಯನ್ನ ಬೊಮ್ಮಾಯಿ ವಿರುದ್ಧ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಸಂತೋಷ್ ಲಾಡಾದಿಯಾಗಿ ಒಂದಷ್ಟು ಜನ ಎಲ್ಲರೂ ಕೂಡ ಎಸ್ ಆನಂದ್ ಆನಂದವಾಗಿ ಗೆಲ್ತಾರೆ ಅಂತ ಅನ್ಕಂಡವ್ರೆ ರಿಯಲ್ ಪಿಕ್ಚರ್ ಹಂಗಿದೆ ಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ್ ಹೌದು ಆರ್ ಶಂಕರ್ ರೊಚ್ ಗೆದ್ದು ಅವರು ಕೂಡ ಬಿಜೆಪಿ ವಿರುದ್ಧ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ಸೇರ್ಪಡೆಯಾಗಿ ಹಿರೇಕೆರೂರಲ್ಲಿ ಯುವಿ ಬಣಕಾರ್ ಬಿಸಿ ಪಾಟೀಲ್ ಆಕಾಂಕ್ಷಿ ಆಗಿದ್ರು ಓಬಿಯವರು ಅವ್ರ ಕಾಲಿಗೆ ಬೀಳ್ತಾರೆ ಮನುಷ್ಯ ಅಲ್ವಾ ಓಕೆ ಹಿರೇಕೆರೂರ್ ಕೂಡ ಕಷ್ಟ ಇದೆ ಬ್ಯಾಡಗಿನಲ್ಲಿ ಕಷ್ಟ ಇದೆ ಹಾವೇರಿನಲ್ಲಿ ಒಂದಷ್ಟು ವ್ಯತ್ಯಾಸ ಮಾಡ್ಕೊಂಡಿದ್ರು ಟಿಕೆಟ್ ಇಚ್ಛಾದಲ್ಲಿ ಇವರೇ ಅಂಡ್ ಹಾನ್ಗಲ್ ನನ್ನ ಅಕ್ಕಿ ಅಲ್ಲಿ ಮೊಮ್ಮಗ ಅಳಿಯ ಅದು ಇದು ಭಾಷಣ ಮಾಡಿದಾಗಲೂ ಬೈ ಎಲೆಕ್ಷನ್ ಗೆಲ್ಸಕ್ ಆಗಿಲ್ಲ ಶ್ರೀನಿವಾಸ್ ಮಾನೇ ಸ್ಟ್ರಾಂಗ್ ಆಗಿ ಆನಂದ್ ಗಡ್ಡದೇವರ ಮಟ್ಟವನ್ನ ಗೆಲ್ಸಬೇಕು ನಿಂತವ್ರೆ ಇನ್ ರೋಣ ಗದಗ ಗದಗದಲ್ಲಿ ಎಚ್ ಕೆ ಪಾಟೀಲ್ ಅನಿಲ್ ಮೆಣಸಿಂಕಾಯಿ ಕಡೆ ನೋಡಿ ಯಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆರ್ ಶಂಕರ್ ರೆಬೆಲ್ ಆಗಿರೋದು ಅಂದ್ರೆ ಕಾಂಗ್ರೆಸ್ ಆಗಿರೋದು ಅನಿಲ್ ಮೆಣಸಿಕ್ಕಾಯಿ ಸೈಲೆಂಟ್ ಆಗಿರ್ತಕ್ಕಂಥದ್ದು ಆವೇರಿನಲ್ಲಿ ಟಿಕೆಟ್ ವಿಚಾರ ಬಿಜೆಪಿ ದೊಡ್ಡ ಹೊಡ್ತಾ ಬಿದ್ದಿದ್ದು ಇವೆಲ್ಲವನ್ನೂ ಲೆಕ್ಕಾಚಾರಕ್ಕೆ ಬಂದಾಗ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಗೆಲ್ತಾರೆ ಅನ್ನೋ ಚರ್ಚೆಗಿಂತ ಸೋಲ್ತಾರೆ ಅನ್ನೋ ಚರ್ಚೆಗೆ ಪೂರಕವಾದ ಜಾಸ್ತಿ ಆಗಿದೆ ಜಾಸ್ತಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುವಂತ ಕ್ಷೇತ್ರದಲ್ಲಿ ಹಾವೇರಿ ಇದೆ ಹಾವೇರಿ ಇದೆ ಹಾವೇರಿ ಇದೆ ಯಾಕಂಗ್ ನೋಡ್ತಾ ಇದೀರಾ ಇಲ್ಲ ಹೌದು ನಾನು ರಿಯಾಲಿಟಿ ಹೇಳ್ತಾ ಇದ್ದಾರೆ ನನ್ನ ಇದಲ್ಲ ಮೊನ್ನೆ ಎಮ್ ಎಲ್ ಎ ಒಬ್ಬ ಮುಖ್ಯಮಂತ್ರಿ ಅಲ್ವೇ ಹೌದು ಬಿಜೆಪಿ ಪಕ್ಷದ ಮೊನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಾನೆ ಹೌದು ತಾನೇ ಮುಖ್ಯಮಂತ್ರಿ ಆಗಿದ್ದಾಗ ತನ್ನ ಜಿಲ್ಲೆಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ಹಿನ್ನಡೆ ಬೊಮ್ಮಾಯಿ ಹೌದು ಪಾರ್ಟಿ ಬಿಜೆಪಿಗೆ ಕಾಂಗ್ರೆಸ್ ಆರು ಲಕ್ಷ ಸಾವಿರ ಮತ ಸೊ ಹಾಗಾಗಿ ಬೊಮ್ಮಾಯಿ ಎಡವಟ್ಟ ಸಿಎಂ ಆಗಿದ್ದು ಸಾಮರ್ಥ್ಯದ ಮೇಲೆ ಸಿಎಂ ಆಗಿದ್ದಲ್ಲ ಅನ್ನೋದು ಇಡೀ ಕರ್ನಾಟಕ ಗೊತ್ತಿರದೆ ಇಡೀ ದೇಶಕ್ ಗೊತ್ತಿರೋದೇ ಸೊ ಈಗ ರಿಯಲ್ ಪಿಕ್ಚರ್ ಗೊತ್ತಾಗತ್ತೆ ಶಿಗ್ಗಾವಿ ಎಲ್ಲ ಇಲ್ಲಿ ಹೌದು ಶಿಗ್ಗಾವಿ ಅಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ರಿಯಲ್ ಪಿಕ್ಚರ್ ಹಾವೇರಿನಲ್ಲಿ ಗೊತ್ತಾಗುತ್ತೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿ ಗೆದ್ದು ಬೀಗಿದರೆ ಇಲ್ಲಿ ಯಾರು ಬೊಮ್ಮಾಯಿ ಜೊತೆ ಕೈ ಜೋಡಿಸಿ ಫಿಕ್ಸ್ ಆಗುವಂತ ಕಾಂಗ್ರೆಸ್ ನಾಯಕ ಯಾರನ್ನ ಕಾಣ್ತಾ ಇಲ್ಲ ನೋಡ್ಬೇಕೇನಾಗತ್ತೆ ಅಂತ ಬಟ್ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಲೆಕ್ಕಾಚಾರಗಳನ್ನ ನೋಡಿದಾಗ ಸೋಲೋರ ಪಟ್ಟಿಯಲ್ಲಿ ಫಸ್ಟ್ ಬೊಮ್ಮಾಯಿ ಬೊಮ್ಮಾಯಿ ಶತಾಯ ಗತಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋ ಲೆಕ್ಕಾಚಾರಗಳು ಜಾಸ್ತಿ ಇದೆ ಅಂಕಿ ಹೌದು ಲೋಕಸಭೆ ಬೇರೆ ವಿಧಾನಸಭೆ ಬೇರೆ ಅಂತ ಮಾತಾಡ್ತೀರಿ ಟೈಮ್ ಕಳೆದ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಹದಿನೆಂಟು ಇಂದಿಂದು ಅವಾಗ ಹೋದಾಗ ಆರ್ ಲಕ್ಷದ ಮೂವತ್ತೊಂದು ಸಾವಿರ ಬಿಜೆಪಿ ಬಂದಿತ್ತು ಐದ್ ಲಕ್ಷದ ಅರವತ್ತೇಳು ಸಾವಿರ ಕಾಂಗ್ರೆಸ್ ಬಂದಿತ್ತು ನಂತರ ನಡೆದಂತ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆ ಆಗತ್ತಲ್ಲ ಯೋಗಿ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಆದಾಗ ಅವತ್ ಬಿಜೆಪಿಯ ಉದಾಸಿಗೆ ಆರು ಲಕ್ಷದ ಎಂಬತ್ತೊಂದು ಸಾವಿರ ಮತ ಬರುತ್ತೆ ಕಾಂಗ್ರೆಸ್ಗೆ ಐದು ಲಕ್ಷದ ಮತ ಬರುತ್ತೆ ಅಂದ್ರೆ ಇರ್ತಾರೆ ಕಟ್ ಆಗಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬೊಮ್ಮಾಯಿ ಅನ್ನೋ ಕಾರಣಕ್ಕೆ ಆಗಿರೋದು ಬಿಜೆಪಿಗೆ ಅಲ್ಲಿ ಹೌದು ಬೊಮ್ಮಾಯಿ ಅನ್ನೋ ಕಾರಣಕ್ಕೆ ಬೊಮ್ಮಾಯಿ ಅನ್ನೋ ಸೊ ಹಾಗಾಗಿ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ಕಳಪೆ ಪ್ರದರ್ಶನಕ್ಕೆ ಅಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಕಾರಣ ಆಗಿದ್ರು ಈಗ ರಿಯಲ್ ಪಿಕ್ಚರ್ ಹಾವೇರಿ ಗದಗದಲ್ಲಿ ಗೊತ್ತಾಗುತ್ತೆ ಬಟ್ ಬೊಮ್ಮಾಯಿ ಶತಾಯ ಗತಾಯ ಗೆಲ್ಲ ಪ್ರಯತ್ನ ಪಡ್ತಾವ್ರೆ ಬಟ್ ಬೊಮ್ಮಾಯಿ ಯಾವ್ದೇ ಕಾರಣಕ್ಕೂ ಗೆಲ್ಲಲ್ಲ ಅನ್ನೋ ಲೆಕ್ಕಾಚಾರಗಳು ಆ ರೀ ಕಥದಲ್ಲಿದೆ ಅನಿಲ್ ಮೆಣಸಿಕಾಯಿ ಡೌನ್ ಆಗಿದ್ದು ಆರ್ ಶಂಕರ್ ಬಿಜೆಪಿ ವಿರುದ್ಧವಾಗಿ ಇದಾಗಿದ್ದು ಅಲ್ಲಿರ್ತಕ್ಕಂಥ ಮಾಜಿ ರಾಣೆಬೇನೂರು ಅರುಣ್ ಕುಮಾರ್ ಇಂದ ಹಿಡಿದು ಎಲ್ರಿಗೂ ಸೆಟ್ ಇದೆ ಬೊಮ್ಮಾಯಿ ಮೇಲೆ ಸಿಎಂ ಆಗಿದ್ದಾಗ ನಮ್ಮನ್ನ ಯಾರನ್ನ ಕ್ಯಾರಿ ಅನ್ಲಿಲ್ಲ ಮನುಷ್ಯ ಈಗ ನಾವು ತೋರಿಸ್ತೀವಿ ಅಂತ ಎಲ್ಲ ನಿಂತವ್ರೆ ಬಟ್ ಎಲ್ಲಾ ಅಂಕಿಅಂಶಗಳು ಇನ್ಫಾರ್ಮೇಶನ್ ಪ್ರಕಾರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿ ಕಷ್ಟ 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 ಅಷ್ಟಿದೆ ಕಷ್ಟ ಅಂತಿದೆ ಇಷ್ಟೇ ಇಷ್ಟು ವಿಷಯ ವೀಕ್ಷಕರ ಪ್ರಕಾರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕು ಬಿಜೆಪಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹಾಗೆ ಕಾಂಗ್ರೆಸ್ ಇಂದ ಆನಂದ್ ಗಡ್ಡದೇವರ ಮಠ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತೆ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ